ದುರ್ಗಾ ವಿಧಾನಸಭಾ ಕ್ಷೇತ್ರ ಚಿತ್ರದುರ್ಗ ಕ್ಷೇತ್ರ ತಿಪ್ಪಾರೆಡ್ಡಿ ಚಿತ್ರದುರ್ಗ ಬಟ್ ಪಪ್ಪಿ ಇಲಿಯಾಸ್ ಕೆಸಿ ವೀರೇಂದ್ರ ದೊಡ್ಡಣ್ಣವರ ಅಳಿಯ ಜೆಡಿಎಸ್ ತೊರೆದು ಕಾಂಗ್ರೆಸ್ ಕಪ್ಪಾಳೆಯದಲ್ಲಿ ಸೇರ್ಕೊಂಡು ಹೋಗ್ತಾ ಇದಾರೆ ಟಿಕೆಟ್ ನನಗೆ ಅಂತ. ಇಲ್ಲಿ ಕ್ಯಾಪಿಟಲ್ ಬಂದು ಹಾರಾಟ ಮಾಡಿ 2000 MLC ಆದಂತ ರಘು ಆಚಾರ್ ನನಗೆ ಟಿಕೆಟ್ ಅಂತಿದ್ರು. ಬಟ್ ರಘು ಆಚಾರ್ ಜೋಶ್ ಕಾಣ್ತಿಲ್ಲ ಯಾಕೆಂದ್ರೆ ಕೆಸಿ ವೀರೇಂದ್ರ ಪರವಾದಂತ ದೊಡ್ಡ ಲಾಬಿ ನಡೀತಾ ಇದೆ. ವೀರೇಂದ್ರ ಟಿಕೆಟ್ ಹಾಗೆ ಬಿಡ್ತು ಅನ್ನೋ ಒಂದು ಸದ್ದು, ಆದ್ರೆ ಘೋಷಣೆ ಆದ್ಮೇಲೆ ಗ್ಯಾರಂಟಿ. ಸದ್ಯಕ್ಕೆ ಕಾಂಗ್ರೆಸ್ ಅಲ್ಲಿ ಕೆಸಿ ವೀರೇಂದ್ರ ಬಹಳ ದೊಡ್ಡ ಮಟ್ಟಿಗೆ ಮುನ್ನಡೆನ ಅಂದ್ರೆ ಟಿಕೆಟ್ ವಿಚಾರದಲ್ಲಿ ಅಷ್ಟೇ. ಅಂಡ್ ಬಿಜೆಪಿಯಿಂದ ತಿಪ್ಪಾರೆಡ್ಡಿ ವಯಸ್ಸಾಗ್ಬಿಟ್ಟೈತಂತೆ, ಗುಜರಾತ್ ಫಾರ್ಮುಲಾ ಅಂತೆ, ಬಿಜೆಪಿ ಗೆಲ್ಲಬೇಕೆ ಅಲ್ಲೇ ಬಿಜೆಪಿ ಗೆಲ್ಲಬೇಕು ಕೊಡ್ಬೇಕೆ ತಿಪ್ಪಾರೆಡ್ಡಿ. ತಿಪ್ಪಾರೆಡ್ಡಿ ಬಿಟ್ರೆ ಬಿಜೆಪಿಗೆ ಇನ್ಯಾರು ಕೂಡ ಗೆಲುವು ತಂದುಕೊಂಡು ಕೊಡಬಲ್ಲ ಶಕ್ತಿ ಯಾರು ಇಲ್ಲ. ತಿಪ್ಪಾರೆಡ್ಡಿನ ಸ್ಟ್ರೆಂತ್ ತಿಪ್ಪಾರೆಡ್ಡಿ ಅವರಾಗೆ ಹೇಳ್ಬೇಕು ನಂಗೆ ಬೇಡ ಅಂತ ಅಲ್ಲಿವರೆಗೂ ಕೊಡ್ಬೇಕಷ್ಟೇ ಅಲ್ಲಿವರೆಗೂ. ಹೌದು. ಅಂಡ್ ಕೆ ಸಿ ವೀರೇಂದ್ರ ಒಂದು ಟಾಕ್ಸ್ ಇದೆ, ಕೆ ಸಿ ವೀರೇಂದ್ರ ಕೊಟ್ಟರೆ ಸಿಕ್ಕರೆ ಟಫ್ ಫೈಟ್ ಆಗತ್ತೆ ಆಗುತ್ತೆ ಅಂತ. ಬಟ್ ಸದ್ಯಕ್ಕೆ ಚಿತ್ರದುರ್ಗದಲ್ಲಿ ಟಿಕೆಟ್ ಅನೌನ್ಸ್ ಆಗಿಲ್ಲ ಕಾಂಗ್ರೆಸ್ ಅಲ್ಲಿ. ಹೌದು. ನಾವು ಮಾರ್ಚ್ 18-20 ಸರ್ವೆ ಮಾಡ್ತೀವಲ್ಲ ಇನ್ನೊಂದು. ಹೌದು. ಅವತ್ತಿಗೆ ಘೋಷಣೆ ಮಾಡಿರ್ತಾರೆ. ಏ ಬಿಜೆಪಿ ಅವತ್ತಿಗೂ ಆಗಲ್ಲ ಬಿಡಿ. ಕಾಂಗ್ರೆಸ್ ಅವರು ಡಿಸೆಂಬರ್ ಅಲ್ಲಿ ಮಾಡಿದ್ವಿ, ಜನವರಿಯಲ್ಲಿ ಮಾಡಿದ್ವಿ, ಸಂಕ್ರಾಂತಿಲಿ ಮಾಡಿದ್ವಿ, ರಿಪಬ್ಲಿಕ್ ಡೇ ಆದ್ಮೇಲೆ ಮಾಡಿದ್ವಿ, ಫೆಬ್ರವರಿ ಮಾಡಿದ್ವಿ, ವ್ಯಾಲೆಂಟೈನ್ಸ್ ಡೇ ಆಸ್ಪಾಸ್ ಮಾಡಿದ್ವಿ, ಎಂಡ್ ಮುಗಿತಾವಂತೂ ಮಾಡ್ಲಿಲ್ಲ. ಶಿವರಾತ್ರಿ ಅಂದ್ವಿ, ಟಿಕೆಟ್ ಪಟ್ಟಿ ರಿಲೀಸ್ ಮಾಡ್ತೀವಿ ಅಂದವನ್ನ ಮಾಡಕ್ ಆಗದಿರ ಕಾಂಗ್ರೆಸ್ ಏನ್ ಮಾಡ್ತಾರೆ. ಹೌದು. ಅಂದ್ರೆ ಹೊಂದಾಣಿಕೆ ಇಲ್ಲ ನಿಜ. ಸಿದ್ದರಾಮಯ್ಯನವರಿಗೂ ಡಿ ಕೆ ಶಿವಕುಮಾರ್ಗೂ ಹೊಂದಾಣಿಕೆ ಇಲ್ಲ. ಹೌದು. ಅಗ್ಗಜ್ಜಗ್ಗಾಟ. ಡಿ ಕೆ ಶಿವಕುಮಾರ್ ಟೀಮ್, ಸಿದ್ದರಾಮಯ್ಯ ಟೀಮ್, ಟೀಮ್ ಸೆಟ್ ಮಾಡ್ತಾವ್ರೆ. ಹೌದು. ಪಾಕಿಸ್ತಾನದ ಮೇಲೆ ಇಂಡಿಯಾ ಯುದ್ಧ ಇದು ಮ್ಯಾಚ್ ಆಡ್ಬೇಕಾರೆ 11 ಜನ ಟೀಮ್ಗೆ ಲೀಡರ್ ಕ್ಯಾಪ್ಟನ್ ಇರಬೇಕು. ಹೌದು. ಇಂಡಿಯಾ ಟೀಮ್ ಕ್ಯಾಪ್ಟನ್ ಬಂದ್ಬಿಟ್ಟು ಇಂಡಿಯಾ ಟೀಮ್ ಆಟಗಾರರನ್ನ ಕ್ಯಾಪ್ಟನ್ ಬಂದ್ಬಿಟ್ಟು ನೀನ್ ಯಾರ ಗ್ರೂಪ್ ನೀನ್ ಯಾರ ಗ್ರೂಪ್ ಲೋ ಗುರು ನೀನ್ ಕ್ಯಾಪ್ಟನ್ ಅಣ್ಣ ಪಾಕಿಸ್ತಾನದಲ್ಲಿ ಮ್ಯಾಚ್ ಆಡ್ತಿದ್ಯಾ ಕ್ಯಾಪ್ಟನ್ ನೀನೇ ಕ್ಯಾಪ್ಟನ್ ಅಂದಾಗ್ಲೂ ಕೆಲವೊಬ್ರು ನಾಯಕರು ನೀನ್ ಯಾವ ಟೀಮು ನೀನ್ ಯಾವ ಟೀಮ್ ದೊಡ್ಡ ಕಾಂಗ್ರೆಸ್ ಹಾಳಾಗಿರೋದೇ ಅಲ್ಲಿ. ಹೌದು. ಸೊ ಹೆಂಗಾರ ಹೋಗ್ಲಿ ಅವರೇ ಬರೋ ಅವ್ರೇ ಮಾಡ್ಕೊಳ್ಳಿ ನಮ್ಗೇನಲ್ಲಿ ಚಿತ್ರದುರ್ಗದಲ್ಲಿ ತಿಪ್ಪಾರೆಡ್ಡಿ ಮುಂದಿನ ಕ್ಷೇತ್ರ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.